ಇದುವರೆಗೂ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಗಾಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಎಲೆಕ್ಷನ್ ಆಗ್ಲಿಕ್ಕೆ ನಾವು ಆಫೀಸರ್ಸ್ ಅಂತ ಇರ್ತೀವಿ, ಯಾರು ಎಲ್ಲಿ ಬಿಡಲಿ ಆಫೀಸ್ ಅಂತ ನಡೆಯುತ್ತೆ. ಡಿ ಸಿ ಆಫೀಸ್ ಇರುತ್ತೆ, ಎ ಡಿ ಸಿ ಆಫೀಸ್ ಇರುತ್ತೆ, ತಹಸೀಲ್ದಾರ್ ಆಫೀಸ್ ಇರುತ್ತೆ, ಇ ಓ ಅವರು ಇರ್ತಾರೆ. ಅರ್ಥ ಆಯ್ತಾ? ಇದು ಏನು ಗಮನಕ್ಕೆ ತಂದಿದ್ರಿ, ಮಾಡ್ಕೊಡೋದು ನಮ್ಮ ಕಮಿಟ್ಮೆಂಟ್ ಅಂತ ನಾವು ಮಾಡ್ಕೊಡ್ತೀವಿ. ಇದ್ರ ಬಗ್ಗೆ ನೀವು ಮತ್ತೆ ನೀವು ಈ ಉದ್ದೇಶಕ್ಕಾಗಿ ಚುನಾವಣೆಯನ್ನು ಬಹಿಷ್ಕಾರ ಮಾಡಿದ್ರೆ ಲಾಸ್ ಯಾರ್ದಾಗುತ್ತೆ? ನಿಮಗೆ ಬೇಕಾದ ವ್ಯಕ್ತಿನ ಆಯ್ಕೆ ಮಾಡ್ಕೊಳ್ಳೋ ಅಂತ ಸಂದರ್ಭ ನೀವೇ ತಾನೇ ಕಳ್ಕೊಳ್ಳೋದು. ನಿಮಗೆ ಕೊಟ್ಟಿಲ್ಲ ಅಂತ ಒಂದು ಅವಕಾಶನ ನೀವು ಇದನ್ನ, ಈಗ ನಿಮ್ಮ ಮಕ್ಕಳು ಪಿ ಯು ಸಿ ಓದ್ತಿರ್ತಾರೆ, ಪಿ ಯು ಸಿ ಎಕ್ಸಾಮ್ ಬರ್ದಿರ್ತಾರೆ, ಮೌಲ್ಯಮಾಪಕರು ಕರೆಕ್ಟಾಗಿ ಎಕ್ಸಾಮ್ ವ್ಯಾಲ್ಯೂಯೇಷನ್ ಟೈಮಲ್ಲೇ ನಮಗೆ ನೀವು ಬೇಡಿಕೆ ಕೊಟ್ಟಿಲ್ಲ, ನಾವು ಮೌಲ್ಯಮಾಪನ ಮಾಡಲ್ಲ ಅಂದರೆ ಯಾರು ಕ್ಲಾಸ್ ಆಗುತ್ತೆ ಹೇಳಿ? ಮಕ್ಕಳು ಕ್ಲಾಸ್ ಆಗುತ್ತಲ್ಲ. ಈಗ ಒಳ್ಳೆ ಒಬ್ಬ ಅಭ್ಯರ್ಥಿನ ಆಯ್ಕೆ ಮಾಡೋಕ್ಕೆ ನಿಮಗೆ ಪ್ರಜಾಪ್ರಭುತ್ವದಲ್ಲಿ ಒಂದು ಅವಕಾಶ ಕೊಟ್ಟಿದ್ದಾರೆ. ನೀವು ಚುನಾವಣಾ ಬಹಿಷ್ಕಾರ ಮಾಡಿದ್ರೆ ಯಾರು ಕ್ಲಾಸ್ ಆಯಿತು? ನೀವೇ ಒಬ್ಬ ವ್ಯಕ್ತಿನ ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಬಹಿಷ್ಕಾರ ಮಾಡ್ಬೇಕಾದ್ರೆ ನಮ್ಗೆ ಬೇಸತ್ತ ಹೊರಟಿದೆ ಸುಮಾರು. ಏನು ಮಾತಾಡ್ತಾರೆ? ನಮ್ಮ ಜಿಲ್ಲೆಯ ಅಪರ ದಂಡಾಧಿಕಾರಿಗಳು ಹಾಗೂ ನಮ್ಮ ಕಮಿಷನರ್ ಸಾಹೇಬರು, ನಮ್ಮ ಎಲ್ಲ ಐಒ ಅಧಿಕಾರಿಗಳು, ನಮ್ಮ ಇನ್ಸ್ಪೆಕ್ಟರ್ ಸಾಹೇಬರು ಎಲ್ಲರೂ ಸಹ ನಮ್ಮ ಈ ಗ್ರಾಮಕ್ಕೆ ಆಗಮಿಸಿ ನಮ್ಮ ರಸ್ತೆಯನ್ನು ತಾವೇ ಮುಂದು ನಿಂತು ಮುಂದೆ ಎಲೆಕ್ಷನ್ ಮುಗಿದ ನಂತರ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀವಿ ಅಂತೇಳಿ ನಮ್ಗೆಲ್ರಿಗೂ ಭರವಸೆ ಕೊಟ್ಟಿರ್ತಾರೆ. ಅವರ ಭರವಸೆ ಮೇಲೆಗೆ ನಮ್ಮ ಗ್ರಾಮದ ಎಲ್ಲರೂ ಸಹ ನೂರಕ್ಕೆ ನೂರು ಭಾಗ ಮತದಾನ ಮಾಡೋ ಪ್ರಕ್ರಿಯೆಯಲ್ಲಿ ಬಾಳ್ಕೊಳ್ತೇವೆ ಅಂತ ಹೇಳ್ತಾ ಅವರ ಹಿಂದೆ ನಮ್ಮೊಂದು ಅರ್ಜಿ ಸಲ್ಲಿಸಿದ್ರು. ನಮ್ಮಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದಾಗಿ ನಾವು ಚುನಾವಣೆಯನ್ನ ಬಹಿಷ್ಕರಿಸ್ತೀವಿ ಅನ್ನೋ ಮಾತನ್ನು ಹೇಳಿದ್ರು. ಈ ಬಗ್ಗೆ ಎರಡು ಮೂರು ಸಲ ನಾವು ಲೋಕಲ್ ಇನ್ಫಾರ್ಮೇಶನ್ ಎಲ್ಲ ಗ್ಯಾದರ್ ಮಾಡಿ ಏನಿದೆ ಅವ್ರ ಸಮಸ್ಯೆ ಅನ್ನೋ ಬಗ್ಗೆ ಮಾತಾಡಿ ಸಂಬಂಧಪಟ್ಟ ಇವರು ಮಾತಾಡಿ ಎಲ್ಲ ಮಾಡಿ ಅವ್ರದ್ದು ಮುಖ್ಯವಾಗಿ ಒಂದು ಅವರ ಊರಿಗಿರ್ತಕ್ಕಂಥ ರಸ್ತೆ, ಆಮೇಲೆ ಒಂದು ಬಸ್ಸಿನ ವ್ಯವಸ್ಥೆ ಮತ್ತು ಕುಡಿಯೋ ನೀರಿನ ಬಗ್ಗೆ ಮಾತಾಡಿದ್ದಾರೆ. ಇದರಲ್ಲಿ ರಸ್ತೆಗೆ ಸಂಬಂಧಪಟ್ಟಂತೆ 2018 ಸುಮಾರು 650 ಕೋಟಿ ಅವರಿಗೆ ಬಿಡುಗಡೆಯಾಗಿದೆ. ಅದು ಇಂಪ್ಲಿಮೆಂಟೇಷನ್ನ ಟೈಮಲ್ಲಿ ಇದೆ, ಬಟ್ ಅದೇನೋ ಟೆಕ್ನಿಕಲ್ ಆಗಿ ಸ್ವಲ್ಪ ಡಿಲೇ ಆಗಿದೆ ಅಂತ ಅವ್ರು ಮಾತಾಡಿದ್ವಿ. ಮತ್ತು ಸಂಬಂಧಪಟ್ಟ ಇಲಾಖೆ ಮಾತಾಡಿ ಮಾಡಿ ಜಿಲ್ಲಾಧಿಕಾರಿಗೆ ಗಮನಕ್ಕೂ ಇದನ್ನು ತರ್ತೀವಿ, ಹಿಂಗೆ ಇರಲಿ ಅಂತಕ್ಕಂಥ ಸಮಸ್ಯೆ ಯಾಕಂದರೆ ಸ್ವಲ್ಪ ಹೈಯರ್ ಲೆವೆಲ್ ಆಗಬೇಕಾದ ಇಶ್ಯೂಸ್. ಎರಡನೇದು ಕುಡಿಯೋ ನೀರು ಲಾರೋ ಪ್ಲಾಂಟ್ ಕೆಟ್ಟಿದೆ ಅಂತ ಅದನ್ನು ನಾನು ಈಗಾಗಲೇ ನೀವು ಗಮನಿಸ್ತಿದ್ದಾರೆ. ಸದ್ಯಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಸಾಲ್ವ್ ಮಾಡಿದ್ದಾರೆ. ಬಸ್ಸಿಗೆ ಸಂಬಂಧಪಟ್ಟ ಇವರು ಏನು ಬೇಡಿಕೆ ಇದೆಯೋ ಇದಕ್ಕೆ ಈ ತಕ್ಷಣವೇ ಈ ಥರ ಗ್ರಾಮಸ್ಥರ ಬೇಡಿಕೆ ಇದೆ, ಸಂಪೂರ್ಣವಾಗಿ ಅಲ್ಲೇ ಕೆ ಎಸ್ ಆರ್ ಟಿ ಸಿಗೆ ಪತ್ರ ಬರೀತೀನಿ. ಯಾಕಂದರೆ ಅವರು ಅಟ್ಲೀಸ್ಟ್ ನಮ್ಮ ಇದು ನೀತಿ ಸಂಹಿತೆ ಜಾರಿಗೆ ಮುಗಿದ ಮೇಲೆ ಏನಾದರೂ ಅವ್ರು ತಕ್ಷಣ ಕಂಪ್ಲೇಂಟ್ ಯಾಕಂದರೆ ಮೂಲಭೂತ ಸೌಕರ್ಯಗಳನ್ನು ಕೊಡೋದು ನಮ್ಮ ಮೂಲಭೂತ ಕರ್ತವ್ಯ ಅಲ್ಲ ಅದನ್ನು. ಯಾಕಂದರೆ ಯಾವುದೇ ಗ್ರಾಮಸ್ಥರು ಯಾವುದೇ ಮೂಲಭೂತ ಸೌಕರ್ಯಕ್ಕೆ ವಂಚಿತ ಆಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ನೀತಿ ಸಂಹಿತೆ ಮುಗಿದ ತಕ್ಷಣ ಅವ್ರದ್ದು ಏನು ಬೇಡಿಕೆಗಳಿದ್ದಾವೋ ಅದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ. ಆ ಹಿನ್ನೆಲೆಯಲ್ಲಿ ಇವತ್ತು ಬಂದಿರತಕ್ಕಂಥ ಗ್ರಾಮಸ್ಥರು ಅದನ್ನು ಒಪ್ಕೊಂಡಿದ್ದಾರೆ. ಅವ್ರು ಯಾವುದೇ ರೀತಿಯಾದ ಚುನಾವಣಾ ಬಹಿಷ್ಕಾರ ಮಾಡಲ್ಲ ಅನ್ನೋದನ್ನು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಆ ವಿಚಾರದಲ್ಲಿ